ಕಾರ್ಯಕರ್ತರಿಂದ ಕರೆಸಿಕೊಳ್ಳುವ ಸಂಸದ ಅನಂತಕುಮಾರ್ ಹೆಗಡೆ ನರಿ ಬುದ್ಧಿ ಬಿಡಲಿ. ಮೊನ್ನೆ ಗೂಡಿನಿಂದ ಹೊರಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತು ಏಕವಚನ ಮತ್ತು ಅಸಂವಿಧಾನಕವಾಗಿ ಮಾತನಾಡಿರುವುದನ್ನು ಖಂಡಿಸುತ್ತೇವೆ ಎಂದು ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ಹೇಳಿದರು. ಅವರು ಸೋಮವಾರ ನಗರದ ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸದಾ ಸಂಸ್ಕಾರ, ಸಂಸ್ಕೃತಿ, ವೇದ, ಉಪನಿಷತ್ ಬಗ್ಗೆ ಉಪನ್ಯಾಸ ನೀಡುವ ಸಂಸದರು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿ ಜಿಲ್ಲೆಗೆ ಮಸಿ ಬಳಿದಿರುವುದು ಬೇಸರವಾಗಿದೆ. ಇತಿಹಾಸಕಾರ ಸಾಹಿತಿಯಾಗಿ ಸಂಸದರು ಹೆಚ್ಚು ಸಮಯ ನೀಡುವುದು ಸೂಕ್ತ ಎಂದು ಸಲಹೆ ನೀಡಿದರು. ಅನಂತಕುಮಾರ್ ಹೆಗಡೆಯವರು ಕುಮಟಾ ಹೊನ್ನಾವರ ಭಾಗದಲ್ಲಿ ಇತ್ತೀಚೆಗೆ ಸಿದ್ದರಾಮಯ್ಯನವರ ಬಗ್ಗೆ ಕೆಳಮಟ್ಟಕ್ಕೆ ಹೇಳಿಕೆ ನೀಡಿರುವುದು ಅವರ ಸಂಸ್ಕಾರ ತೋರಿಸುತ್ತದೆ. ಸಂಸದರ ಹರಿಕತೆ ಕೇಳಿ ಜಿಲ್ಲೆಯ ಜನ ಸುಸ್ತಾಗಿದ್ದಾರೆ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಟೀಕೆ ಸರ್ವೇ ಸಾಮಾನ್ಯ, ಆದರೆ ರಾಷ್ಟ್ರಮಟ್ಟಕ್ಕೆ ಹೋದ ಬಳಿಕ ಜಿಲ್ಲೆಗೆ ಮಸಿ ಬಳಿಯುವಂತಾಗಿದೆ. ಸಿದ್ದರಾಮಯ್ಯ ಅವರನ್ನು ನಿಂದಿಸುವುದನ್ನು ಫ್ಯಾಷನ್ ಮಾಡಿಕೊಂಡಿದ್ದಾರೆ. ಹೀಗೆ ಮುಂದುವರೆದರೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿಯ ಶುಭಾಶಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವಕಾಶ ಸಿಕ್ಕರೆ ನಮ್ಮ ಸಂಸದರು, ಹಿರಿಯ ಸಂಸದರು, ರಾಷ್ಟ್ರ ಕಂಡ ಹಿರಿಯ ಸಂಸದರಿಗೂ ಕೂಡ ಸಂಕ್ರಮಣದ ಶುಭಾಶಯ ಹೇಳಿ ಎಲ್ಲರೂ ಬೆಲ್ಲವನ್ನ ಕೊಟ್ಟು ಒಳ್ಳೆಯ ಮಾತನಾಡಿ ಹೇಳುವಂತಹ ಮನವಿಯನ್ನು ಕೂಡ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಬಯಸಿದ್ದೇವೆ. ಇವತ್ತು ತಮಗೆ ಗೊತ್ತಿರುವಂತೆ ನಾವೆಲ್ಲ ಸೇರಿದ್ದು ಇತ್ತೀಚೆಗೆ ಕುಮಟಾ ಹೊನ್ನಾವರ ಭಾಗದಲ್ಲಿ ನಮ್ಮ ಭಾಗದ ಸಂಸದರು, ಹಿರಿಯ ರಾಜಕಾರಣಿಗಳು, ಭಾರತೀಯ ಜನತಾ ಪಾರ್ಟಿಯ ಹಿರಿಯ ರಾಜಕಾರಣಿಗಳು ಶ್ರೀಯುತ ಸಿದ್ದರಾಮಯ್ಯವರ ಬಗ್ಗೆ ಅತ್ಯಂತ ಕೆಳಮಟ್ಟದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಟೀಕೆಗಳು ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯ, ಆದರೆ ಈ ಹಂತದಲ್ಲಿ ಟೀಕೆ ಮಾಡತಕ್ಕಂಥದ್ದು ಖಂಡನೀಯ ಹೇಳುವಂಥದ್ದನ್ನು ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸದಾ ಸಂಸ್ಕಾರ, ಸಂಸ್ಕೃತಿ, ವೇದ, ಉಪನಿಷತ್ಗಳ ಬಗ್ಗೆ ಮಾತನಾಡ್ತಕ್ಕಂಥವರು ಈ ರೀತಿಯಾದಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ಸಮಾಜದ ಎಲ್ಲರೂ ಕೂಡ ಖಂಡಿಸಬೇಕು ಹೇಳುವಂಥದ್ದು ನಮ್ಮೆಲ್ಲರ ವಿನಂತಿ. ಒಬ್ಬ ಸಜ್ಜನ ಹಿಂದೂ ಯಾವತ್ತೂ ಕೂಡ ಈ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು, ಇಂಥ ಒಂದು ಹೇಳಿಕೆಗಳು ಅಥವಾ ಇಂಥ ಜನಪ್ರತಿನಿಧಿಗಳು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಮುಜುಗರವನ್ನು ಉಂಟು ಮಾಡ್ತಾರೆ. ಅದು ಯಾವ ಆ ಪಕ್ಷ ಈ ಪಕ್ಷ ಹೇಳುವಂತಹದ್ದಲ್ಲ, ಇಂಥ ಹೇಳಿಕೆಗಳಿಂದ ನಮಗೆ ಮುಜುಗರಕ್ಕೆ ಒಳಪಡಿಸ್ತಾರೆ. ಸಜ್ಜನ ಹಿಂದೂಗಳು ಇಂತಹ ಪ್ರತಿಕ್ರಿಯೆ ನೀಡುವುದಿಲ್ಲ. ಅವರ ಹೇಳಿಕೆಯಿಂದ ಜಿಲ್ಲೆಯ ಜನ ತಲೆ ತಗ್ಗಿಸುವಂತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಜಿಲ್ಲೆಗೆ ಬಂದಾಗಲೂ ಹೋಗಲಿಲ್ಲ. ನಾಲ್ಕೂವರೆ ವರ್ಷ ಜನರ ಕಷ್ಟಕ್ಕೆ ಧ್ವನಿಯಾಗದೆ ಕಾಣೆಯಾಗಿದ್ದರು. ಈಗ ಚುನಾವಣೆ ಸಮೀಪಿಸುತ್ತಿರುವುದರಿಂದ ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ. ಜಿಲ್ಲೆಯ ಜನ ಸಾಕಷ್ಟು ಅವಧಿ ಸಂಸದರ ಹರಿಕತೆ ಕೇಳಿ ಆಯಿತು. ಮುಂದಿನ ದಿನ ತಕ್ಕ ಪಾಠ ಕಲಿಸಲಿದ್ದಾರೆ. ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಇಂತಹ ಹೇಳಿಕೆ ಅವರಿಗೆ ಸೂಕ್ತವೆನಿಸುವುದಿಲ್ಲ ಎಂದು ತಿರುಗೇಟು ನೀಡಿದರು. ಸನಾತನ ಧರ್ಮ ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕಾಂಗ್ರೆಸ್ ಹಿಂದೂಗಳ ಪರವಾಗಿದೆ. ಇವರ ಮಾರ್ಗದರ್ಶನ ಯಾರಿಗೂ ಅವಶ್ಯಕತೆ ಇಲ್ಲ. ಜಾತಿ ಧರ್ಮದಲ್ಲಿ ಒಳ್ಳೆಯವರು ಇರುತ್ತಾರೆ, ಕೆಟ್ಟವರು ಇರುತ್ತಾರೆ. ಒಬ್ಬರು ಮಾಡಿದ ತಪ್ಪಿಗೆ ಒಂದು ಸಮುದಾಯವನ್ನು ದೂರುವುದು ತಪ್ಪು. ಆರು ಬಾರಿ ಸಂಸದರಾಗಿ ಆಯ್ಕೆಯಾದ ಹಿರಿಯ ಸಂಸದರಿಗೆ ಇಂತಹ ಹೇಳಿಕೆ ಶೋಭೆ ತರುವುದಿಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ, ಜಿಲ್ಲಾ ಕಾಂಗ್ರೆಸ್ ವರಿಷ್ಠ ಜಾತಿ ವಿಭಾಗದ ಅಧ್ಯಕ್ಷ ಬಸವರಾಜ್ ದೊಡ್ಡಮನಿ, ಪ್ರಮುಖರಾದ ಗಣೇಶ್ ದಾವಣಗೆರೆ ಮುಂತಾದವರು ಇದ್ದರು. ಸಂಸದ ಅನಂತಕುಮಾರ್ ಹೆಗಡೆ ಇತಿಹಾಸಕಾರ ಸಾಹಿತಿಯಾಗಿ ಹೆಚ್ಚು ಸಮಯ ನೀಡಲಿ. ಅಭಿವೃದ್ಧಿ ಕುರಿತು ಎಲ್ಲಿಯೂ ಮಾತನಾಡುವುದಿಲ್ಲ. ಕೇವಲ ಬೆಂಕಿ ಹಚ್ಚುವ ಹೇಳಿಕೆ ಚೆನ್ನಾಗಿ ನೀಡುತ್ತಾರೆ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೀಪಕ್ ದೊಡ್ಡೂರು ಹೇಳಿದರು. ಮತ್ತು ಈಗಾಗಲೇ ಅವರು ಸಿದ್ದರಾಮಯ್ಯ ಬಗ್ಗೆ ಹೇಳ್ತಾರೆ, ಒಂದ್ ಮಾತು ಇಲ್ಲ, ಮಿಮಿಕ್ರಿಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸಿದ್ದರಾಮಯ್ಯ ತರನೇ ಮಾತಾಡಿ ಎಲ್ಲ ತೋರಿಸಿದ್ದಾರೆ. ಸಿದ್ದರಾಮಯ್ಯ ಏನ್ ತಪ್ಪು ಮಾತಾಡಿದ್ದಾರೆ? ಮೊದಲು ಆಮಂತ್ರಣ ಬಂದಿಲ್ಲ ಅಂತ ಹೇಳಿದ್ದಾರೆ. ಬಂದ ಮೇಲೆ ನನಗೆ ಈಗ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಅಲ್ಲಿ ಪ್ರವಾಸವನ್ನು ಕೈಗೊಳ್ತೇನೆ ಹೇಳಿದ್ದಾರೆ. ಅದ್ರಲ್ಲಿ ಏನ್ ತಪ್ಪಿದೆ? ಅದ್ರಲ್ಲಿ ಯಾವ್ದೇ ತಪ್ಪೇನಿಲ್ಲ. ಯೂಟರ್ನ್ ಹೊಡೆದ್ರು ಅಂತ ಹೇಳ್ತಾರೆ. ಇವ್ರೇನು ಯೂಟರ್ನ್ ಹೊಡೆದಿಲ್ವಾ ರಾಜಕಾರಣದಲ್ಲಿ? ಇಷ್ಟು ದಿನ ನಾನು ರಾಜಕೀಯದಿಂದ ದೂರ, ನನ್ಗೆ ರಾಜಕಾರಣ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ಒಂದೆರಡು ತಿಂಗಳಲ್ಲಿ ಮತ್ತೆ ಇವರು ಕೂಡ ಸಹಜ ಮನುಷ್ಯನ ಸ್ವಭಾವ ಯೂಟರ್ನ್ ಹೊಡೆದಿಲ್ಲ. ಹಾಗೆ
ಸುಮ್ಮನೆ ಅನಾವಶ್ಯಕವಾಗಿ ಒಬ್ಬ ಹಿರಿಯ ಮುತ್ಸುದ್ದಿ ರಾಜಕಾರಣಿಗೆ ಟೀಕೆಗಳನ್ನು ಟಿಪ್ಪಣಿಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವರಿಗೆ ಜಿಲ್ಲೆಯ ಜನ ಪುಲಿ ಪಟ್ಟವನ್ನು ಕೊಟ್ಟಿದ್ದಾರೆ, ಹಾಗಾಗಿ ಅದೇ ರೀತಿಯಲ್ಲಿ ಇದ್ರೆ ಒಳ್ಳೆಯದು ಬಿಟ್ಟು ನರಿ ಬುದ್ಧಿಯನ್ನು ಇಲ್ಲಿ ತೋರಿಸ್ತಕ್ಕಂಥ ಯಾವುದೇ ಅವಶ್ಯಕತೆ ಇಲ್ಲ ಹೇಳುವಂಥದ್ದನ್ನು ನಾವು ಒಕ್ಕಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರಗಳು ಸಂವಿಧಾನಕ ಒಂದು ಶಬ್ದಗಳನ್ನು ಯಾರನ್ನೆಲ್ಲ ಮಾಡಬಾರ್ದು, ಹುಲಿ ನರಿ ಬುದ್ಧಿ ತೋರಿಸಬಾರ್ದು ಅಂತ ಹೇಳಿದ್ರೆ ಹುಲಿ ಅಂತ ಒಪ್ಕೊಂಡ್ರ ನರಿ ಅಂತ ನಾವು ಕೊಟ್ಟಿಲ್ಲ. ಈಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಅವರ ಪಕ್ಷದ ಕಾರ್ಯಕರ್ತರು ಇವ್ರು ಕೊಟ್ಟಿರ್ಬೋದು, ಉಳಿದವರೇ ಕೊಟ್ಟಿಲ್ಲ, ಅವರ ಪಕ್ಷದವ್ರು ಬಿಂಬಿಸ್ಕೊಂಡಿರ್ಬೋದು ಹುಲಿ ಅಂತ ಕೂಡ. ಆ ರೀತಿ ಅದನ್ನ ಹೇಳಿಕೆ ಕೊಟ್ರೆ ನಾವು ಕೂಡ ವೈಯಕ್ತಿಕವಾಗಿ ಅದನ್ನು ಖಂಡಿಸ್ತಾ ಇದ್ದೀವಿ, ಅದು ಪ್ರಶ್ನೆನೇ ಇಲ್ಲ. ಇನ್ನು ಸಿದ್ದರಾಮಯ್ಯ ಅವರೇ ಹೇಳಿದಲ್ಲ ಮೋದಿ ಏಕವಚನದಲ್ಲಿ ಮಾತಾಡೋದು ಅವರ ಸ್ವಭಾವದಲ್ಲಿ ಬಂದಿರಬಹುದು, ಆದ್ರೆ ಇವರು ಹೇಳಿರ್ತಕ್ಕಂಥದ್ದು ಏಕವಚನನು ಅಲ್ಲ ಮಗನೇ ಸಂವಿಧಾನ. ನಿಮ್ಮ ರಾಷ್ಟ್ರೀಯ ವ್ಯಕ್ತಿ ಅದರಲ್ಲೇ ಸಜೆ ಅನುಭವಿಸುತ್ತಾ ಇದಾರಲ್ಲ, ಈಗ ಬೇರೆ ಬೇರೆ ಇದಾರಲ್ಲ ಹಾಗೆ ಆರೋಪ ಮಾಡಲ್ಲ. ನಾವು ಆ ಗಮನಕ್ಕೆ ತರ್ತೇವೆ, ನಮ್ಮ ಹಿರಿಯ ಮುಖಂಡರು ಮಾತಾಡಿದ್ರು ಯಗೌರವ ತೋರಿಸ್ತಕ್ಕಂಥದ್ದು ಇದೇನು ಹೊಸ್ತೇನಲ್ಲ ಸಿದ್ದರಾಮಯ್ಯರಿಗೆ ಅಂತಲ್ಲ, ಇವತ್ತು ಒಂದು ರೀತಿಯಲ್ಲಿ ಫ್ಯಾಷನ್ ಅನ್ನು ಅವ್ರು ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಜಿಲ್ಲೆಗೆ ಹಿಂದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಂದಾಗಲೂ ಕೂಡ ಇವರು ಸಮಯವನ್ನ ಕೊಟ್ಟಿಲ್ಲ, ಈಗ ಮೊನ್ನೆ ತಮ್ಮ ಗೂಡಿನಿಂದ ಹೊರಗೆ ಬಂದು ಇವತ್ತು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಅತ್ಯಂತ ಕೆಳಮಟ್ಟದಲ್ಲಿ ಏಕವಚನದಲ್ಲಿ ಪದ ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು. ನಾಲ್ಕೂವರೆ ವರ್ಷ ಜನರಿಗೆ ಧ್ವನಿಯಾಗದೆ ಇವತ್ತು ಈ ನಕಾರಾತ್ಮಕ ಹೇಳಿಕೆಯಿಂದ ಪ್ರಚಾರ ನಡೆಸತಕ್ಕಂತಹ ಜನರ ಮನಸ್ಸನ್ನು ಸೆಳೆತಕ್ಕಂತಹ ಪ್ರಯತ್ನದಲ್ಲಿ ಅವರು ಮಗ್ನರಾಗಿದ್ದಾರೆ. ರಾಜ್ಯ ಪ್ರಸಿದ್ಧ ಪ್ರವಾಸಿ ತಾಣ ಭಕ್ತಿ ಕೇಂದ್ರವಾದ ತಾಲೂಕಿನ ಸಹಸ್ರಲಿಂಗಕ್ಕೆ ಸಾವಿರಾರು ಭಕ್ತರು ಸಂಕ್ರಾಂತಿಯ ನಿಮಿತ್ತ ಭೇಟಿ ನೀಡಿ ಶಿವಲಿಂಗಗಳಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬೈರುಂಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಹಸ್ರಲಿಂಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾವಿರಾರು ಭಕ್ತರು ಭೇಟಿ ನೀಡಿ ಹಣ್ಣು, ಕಾಯಿ, ಎಳನೀರು, ಕಡ್ಡಿ, ಕರ್ಪೂರಗಳನ್ನು ಸಮರ್ಪಿಸಿ ಲಿಂಗಗಳನ್ನು ಸ್ಪರ್ಶಿಸಿ ದೇವರ ಆಶೀರ್ವಾದ ಪಡೆದರು. ಸಂಕ್ರಾಂತಿ ನಿಮಿತ್ತ ಹೊಳೆಯ ಮಧ್ಯದಲ್ಲಿನ ಕಲ್ಲುಗಳ ಮೇಲೆ ಕೆತ್ತಲಾದ ಶಿವಲಿಂಗಗಳ ಪೂಜೆಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮಹಿಳೆಯರು, ಯುವಕರು, ಮಕ್ಕಳು ಹೀಗೆ ಪ್ರತಿಯೊಬ್ಬರೂ ಪೂಜೆ ಸಲ್ಲಿಸಿ ಹೊಳೆಯಲ್ಲಿ ಮಿಂದೆದ್ದು ದೇವರ ಪ್ರೀತಿಗೆ ಪಾತ್ರರಾದರು. ಹಾವೇರಿ, ಹಾನಗಲ್, ಹುಬ್ಬಳ್ಳಿ ಸೇರಿದಂತೆ 5-6 ಜಿಲ್ಲೆಗಳಿಂದ ಬಂದ ಭಕ್ತರು ಸಹಸ್ರಲಿಂಗಗಳನ್ನು ನೋಡಿ ಭಕ್ತಿ ಪರಾಕಾಷ್ಠೆ ತೋರಿಸಿದರು. ಇನ್ನು ಜನವರಿ 14 ಹಾಗೂ 15 ಎರಡು ದಿನಗಳ ಕಾಲ ಸಂಕ್ರಾಂತಿಯ ಕಾರಣ ಸಹಸ್ರಲಿಂಗಕ್ಕೆ ಭಕ್ತರು ಭೇಟಿ ನೀಡಿದರು. ಪಾರ್ಕಿಂಗ್ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತದಿಂದ ಕಲ್ಪಿಸಲಾಗಿತ್ತು. ವಿಶೇಷ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು.